ಚೈಲ್ಡ್ಹುಡ್ ಇಂದನೂ ನನಗೆ ಕೂತ್ಕೋಬೇಕು ಅಂತ ತುಂಬ ಆಸೆ. ಕೂತ್ಕೋತಿದ್ದೀವಿ ಆಟೋ ಅಂದರೆ ಸಾಕು, ಮುಂದೆ ಸೀಟು. ಬಸ್ಸಲ್ಲೂ ಅಷ್ಟೇ, ಫ್ರಂಟ್ ಸೀಟ ಫುಲ್ ಫಸ್ಟ್ ಫ್ರಂಟ್, ಕೆ ಎಸ್ ಆರ್ ಟಿ ಸಿಲೆಲ್ಲ ಫ್ರಂಟ್ ತ್ರೀ ಸೀಟ್ಸು. ಅಮೇಝಿಂಗ್, ಬಸ್ ನೋಡಿಕೊಂಡು ಡ್ರೈವರ್ ಸ್ಟೇರಿಂಗ್ ನೋಡಿಕೊಂಡು ಒಳ್ಳೆ ಮಜಾ ಮಾಡಿ. ನಾ ಎರಡೇ ಇವಾಗ ಹೋಗಿದ್ದೇಳಿ, ಇದು ಕೋಟಿ ತೀರ್ಥ ಅಲ್ಲ, ಇದು ರುದ್ರತೀರ್ಥ. ಇದು ರುದ್ರತೀರ್ಥ, ನಾವು ಮುಂಚೆ ಹೋಗಿದ್ದು ಕೋಟಿ ತೀರ್ಥ. ಓಕೆ, ವಶಿಷ್ಠ ವಶಿಷ್ಠ ತೀರ್ಥ, ಆಮೇಲೆ ಅಂಬತೀರ್ಥ. ಓಕೆ, ಅಂಬತೀರ್ಥ. ಸೂಪರ್ ಆಗಿದೆ ಮನೆಗಳು ಮಾತ್ರ, ಇಲ್ಲಿ ಹಳ್ಳಿ ವೈಬ್ಸು. ಇವಾಗ ರುದ್ರತೀರ್ಥಕ್ಕೆ ಎಂಟರ್ ಆಗ್ತಾ ಇವಿ. ಸೊ ಇಟ್ಸ್ ವೆರಿ ಗುಡ್. ಆ ಬಂಡೆ ಮೇಲೆ ಹೋಗಿ ಕೂತ್ಕೋಣ, ಆರಾಮಾಗಿ ಚಿಲ್ ಮಾಡೋಣ ಅಂತ ಒಂದು ಸ್ವಲ್ಪ ಹೊತ್ತು. ಸೊ ಮಳೆಗಾಲದಲ್ಲಿ ಬಂದಿದ್ರೆ ಇಲ್ಲಿ ತನಕ ಬಂದ್ಬಿಡ್ತೈತಂತಪ್ಪ, ಇಲ್ಲಿದೆಯಲ್ಲ ಇಲ್ಲಿ ತನಕ. ಈ ಸ್ಟೆಪ್ಸ್, ಈ ಬಂಡೆಗಳಂತೂ ಏನು ಕಾಣಿಸ್ತಾ ಇರಲಿಲ್ವಂತೆ, ಇಲ್ಲಿ ತನಕ ಲೈಕ್ ಫಿಲ್ ಆಗೋಗ್ತೈತಂತೆ. ಫ್ಲೋ ಆಫ್ ವಾಟ್ರ್ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಯಾ, ಹಿಂಗೆ ಸಡನ್ನಾಗಿ ಹೆಂಗೆ ಫ್ಲೋ ಆಫ್ ವಾಟ್ರ್ ಜಾಸ್ತಿ ಬರ್ತದೆ ಅರ್ಥ ಆಗ್ತಾಯಿಲ್ಲ. ಸೇಮ್ ರಿವರ್ ಅವಾಗಿಂದನೇ ಕಂಟಿನ್ಯೂ ಆಗ್ತಿರೋದು. ಲೈಕ್ ಇಲ್ಲಿ 5 ತೀರ್ಥ ಇದೆಯಂತೆ, ನಾವು ಇವಾಗ 3 ತೀರ್ಥ ಕವರ್ ಮಾಡಿದ್ವಿ. ಇನ್ನು 2 ತೀರ್ಥ, ಅಂಬತೀರ್ಥ ಮತ್ತು ಇನ್ನೊಂದು ಏನೋ ಅಂತಂದ್ರೆ ನಂಗೆ ಮರ್ತಾಯಿತ್ತು. ಸೊ ಯಾ, ದಿಸ್ ಇಸ್ ರುದ್ರತೀರ್ಥ. ಅಲ್ಲಿ ಮಗ ಕೈಗೆಲ್ಲ ತೊಳ್ಕೊಂಡು ಸುಮ್ಮನೆ ಆರಾಮಾಗೆ ಚಿಲ್ ಮಾಡುವ. ಬಸ್ ಫೋಟೋಗ್ರಫಿ ನೆಕ್ಸ್ಟ್ ಲೆವೆಲ್ಲು. ಪಕ್ಕ ಟೆಂಟ್ ತೊಗೊಂಬರ್ತೀನಿ ಗುರು, ಆರಾಮಾಗಿ ಇಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಸ್ಪೇಸ್ನ ಕ್ಯಾಂಪಿಂಗ್ ಮಾಡಿದ್ರೆ ಸೂಪರಾಗಿರುತ್ತೆ ಆ್ಯಕ್ಚುಲಾಗೆ. ನಾನೇ ಮೋಸಮ್ ನದಿ ಕಾ ಕಿನಾರ ಏ ಚಲ್ ಚನ್ ಹವಾ, ಲಿರಿಕ್ಸ್ ಒಂದು ಸ್ವಲ್ಪ ತಪ್ಪಾಗಿರ್ಬೋದು. ಏ ಅಪ್ಪ ಹುಷಾರ್, ಹಲೋ ಬಸ್ ಸ್ವಲ್ಪ ಸ್ಟೀಪ್ ಆಗಿದೆ, ಇದನ್ನು ಸ್ವಲ್ಪ ನೋಡ್ಕೊಂಡು ಇಳಿಬೇಕಾಗತ್ತೆ. ಹಾಂ, ಬಿಚ್ಚಿಬಿಡ್ಬ ಆರಾಮಾಗೆ. ಮಮ್ಮಿ ಹುಷಾರು, ಇಲ್ಲೆಲ್ಲಾದರೂ ಒಂದು ಕಡೆ ಕ್ಯಾಂಪಿಂಗ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಮಜ್ಜಾನೇ ಬೇರೆ. ಸೂಪರ್ ಸೂಪರ್, ನೆಕ್ಸ್ಟ್ ಟೈಮ್ ಮಿಸ್ ಆಗಿಲ್ಲ ಅಮ್ಮ. ಓ ಗುರು, ಸ್ಲಿಪರಿ. ಓಫ್, 100. ಏನೇ ಬೇಡ, ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಇಲ್ಲೇ ಕೂತ್ಕೋಬೋದು ಆ್ಯಕ್ಚುಲಾಗೆ. ಸೂಪರ್, ಒಂದು ಒಳ್ಳೆ ವ್ಯೂ ಜೊತೆ. ಸುಮ್ನೆ ಅವಲಕ್ಕಿ ಎಲ್ಲ ಆಗ್ತದ ಫಿಶ್ಗೆ ನೋಡು, ಕಿತ್ತಾಡ್ತಿದೆ ತಿನ್ನಕ್ಕೆ. ಅಲ್ಲಿ ನೋಡು, ಇಲ್ಲಿ ಅಲ್ಲಿ ನೋಡು, ನಿನ್ ಫೋನ್ ಒಳಗಡೆ ಇಡು, ನೀರೊಳಗಡೆ ನೀರು ಹಾಕಿಡ್ಬೇಕು. ನಿನ್ ವಾಟರ್ ಪ್ರೂಫ್ ಅಲ್ವ, ವಾಟರ್ ಪ್ರೂಫೇ ಬಟ್ ಸುಮ್ಮನೆ ಹಾಕೊಳ್ಳಿ, ಇಡ್ಲಿ ಕಾಣಿಸುತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಏನೇನು ನೋಡಲ್ಲಿ ಫಿಶ್. ಎಸ್, ದ ಚಿಕಿ ಇಸ್ ಯೋರ್. ನೆಕ್ಸ್ಟ್ ಆ ಕ್ಯಾಶು, ಕ್ಯಾಶು ಕೊಡಪ್ಪ ರಾಜು. ಅವಲಕ್ಕಿ ತಿನ್ನ, ನನ್ನ ಕಾಲು ತಿನ್ನಕ್ಕೆ ಬರತ್ತಲ್ಲ ಇದು. ಸಾಕು 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 ಸಾಕು, ಕ್ಯಾಶ್ಯೂಸ್ ದ ಬೆಸ್ಟ್. ಈ ಕ್ಯಾಶ್ಯೂಸ್ ಒಂಥರ ಡಾಮಿನೋಸ್ದು ಪನ್ನೀರ್ ಟಿಕ್ಕಾ ಇದ್ದಂಗಿದೆ ಮೇಡು. ಎಸ್, ಈ ಪ್ಲೇಸ್ ಮಾತ್ರ ತುಂಬ ಅತಿ ಅದ್ಭುತವಾಗಿತ್ತು. ಯಾರೊಬ್ಬರು ಬರಲಿಲ್ಲಪ್ಪ ಇಷ್ಟು. ಒನ್ ಅವರ್ ಆಯ್ತಾ ಬನ್ನಿ ನಾವು. ಸೊ 1 ಅವರ್ ಆದ್ರೂ ಯಾರೂ ಬರಲಿಲ್ಲ. ಆಯ್ತಾಯ್ತು, ಓಕೆ. ವಿ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ಸ್ ದ ಫೋಟೋಗ್ರಫಿ ಸ್ಕಿಲ್ಸ್. ಇಲ್ಲೆಲ್ಲ ಒಂದು ಸ್ವಲ್ಪ ಮೂಮೆಂಟ್ ಇಲ್ಲ, ಒಂಥರ ಸ್ಲೈಮಿ ವಾಟರ್. ಬಟ್ ಅಲ್ಲಿ ಫ್ಲೋ ಹಂಗಿದೆ, ಅಲ್ಲಿ ಒಳ್ಳೆ ಈಜಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಡೆಪ್ತ್ ಇಲ್ಲ ಅಂದರೆ ಆರಾಮಾಗಿ ಆಟ ಆಡ್ತಾ ಇರ್ಬೋದು. ಸುರುಕು ಸುರುಕು ಅಂತ ಹಂಗೆ ನೀರಿಗೆ ಇಳ್ದು ಸುರುಕು ಸುರುಕು ಅಂತ ಆಚೆ ಹೋಗ್ಬೋದು. ಚಪ್ಪಲಿ ಎಲ್ಲ ಚಂದ ಆಯಿತು, ಹಂಗೆ ಇಟ್ಬಿಟ್ಟು ಓಡು. ಸೊ ಸೀ ಯು ಫ್ರಮ್ ಏನದು, ಯಾವ ತೀರ್ಥ? ರುದ್ರತೀರ್ಥ. ಓಕೆ, ಸೊ ಎಸ್ ರುದ್ರತೀರ್ಥ, ಸೂಪರ್. ಅದೇ ಮಳೆಗಾಲದಲ್ಲಿ ಬಂದರೆ ತುಂಬ ನೀರು ತುಂಬ್ಕೊಂಬಿಡುತ್ತೆ, ಬಂಡೆಗಳೇನು ಕಾಣಿಸಲ್ಲ ಅಂತಂದ್ಯಾರೆ. ಒಳ್ಳೆ ಸಿ, ನೆಕ್ಸ್ಟ್ ಟೈಮು
ಏನಾದರೂ ಬಂಡೆ ಮೇಲೆ ಏನಾದರೂ ನೀರು ಬಂದಿಲ್ಲ ಅಂತಂದರೆ, ಮಾನ್ಸೂನ್ ಸೀಸನ್ ಬಂದಾಗ ನೀರು ಬಂದಿಲ್ಲ ಅಂತಂದರೆ ಪಕ್ಕ ಟೆಂಟ್ ತೊಗೊಂಬಂದು ಕ್ಯಾಂಪ್ ಮಾಡುವ ಮಾಡದೆ ಒಂದು ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ಬಟ್ ಆ ಭಾಗ್ಯ ಇಲ್ಲ ನೋಡೋಕ್ಕೆ, ಅಮಾವಾಸ್ಯೆ ಅಂತ ಇವತ್ತು. ಸೊ ಅದಕ್ಕೆ ಪಟ್ ಅಂತ ಹೊರಡಬೇಕು ಅಂತಂದರು ಓಕೆ ಅಂತ ಅಂದ್ಕೊಂಡು ಹೊರಡ್ತಾ ಇವಿ. ಇಲ್ಲಾಂದರೆ ಪಕ್ಕ ಸನ್ಸೆಟ್ ಟೈಮ್ ಲಾಪ್ಸ್ ಆಗ್ತದೆ. ಸೂಪರ್ ಆಗಿ ಬಂದಿರೋದು. ಸೊ ಮಚ್ ರಾಜ್ ಅವರೇ, ನಾನು ನಂಬರ್ ಇಟ್ಕೊಂಡಿದ್ದೀನಿ. ಸೊ ಎಸ್, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾ ಸೊ ಇಲ್ಲೇ ಚೆನ್ನಾಗಿರೋ ಒಂದು ಕಾಫಿ ತೊಗೊಂಡ್ವಿ. ಶುಗರ್ಲೆಸ್ಸು ಅವ್ರು ಮಾಡಲ್ಲ ಅನಿಸ್ಬೋದು, ಇಲ್ಲಿ ಯಾರು ಅದಾಗಿಲ್ಲ ಶುಗರ್ಲೆಸ್ ಎಲ್ಲ ತೊಗೋಲ್ಲ. ಸೊ ಕಾಳೇಶ್ವರ ಸ್ವಾಮಿ ಟೆಂಪಲ್ ಏನೇನು ಎಂಟ್ರಿ ಕೆಳಗಡೆನೆ ಒಂದು ಒಳ್ಳೆ ಕಾಫಿ ಸಿಗುತ್ತೆ. ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು, ಬೇಸಿಕಲಿ ಕಲ್ಸಾಗೆ ಬರ್ತಾರೆ ಫಸ್ಟ್ ಟೈಮ್ ನಾನು. ಸೊ ನೋಡುವ, ಇನ್ನೊಬ್ರು ಯೂಟ್ಯೂಬ್ ವೀಡಿಯೋಸಲ್ಲಿ ತುಂಬಾ ಚೆನ್ನಾಗೆ ವಿವರಿಸಿದ್ದಾರೆ ಈ ಟೆಂಪಲ್ ಬಗ್ಗೆ. ಯಾಕಡೆ ಹೋಗಬೇಕು ಅಷ್ಟು ಗೊತ್ತಿಲ್ಲ. ವಾವ್, ವೋವ್, ನೈಸ್. ಅಲ್ಲೇ ಲಿಂಗ ಕಾಣಿಸ್ತದೆ ನೋಡಿ, ಕ್ಲೀನಾಗಿ ಸನ್ಲೈಟ್ ಬೀಳ್ತದೆ, ಸೂಪರ್. ಇತಿಹಾಸ ಏನು? ಇತಿಹಾಸ ಅಗಸ್ತ ಮಹಾಮುನಿಯ ತಪೋಭೂಮಿ ಇದು. ಓಕೆ. ಅಗಸ್ತ ಮಹಾಮುನಿಗಳು ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ 12 ವರ್ಷಕ್ಕೊಮ್ಮೆ ಗಿರಿಜಾ ಕಲ್ಯಾಣ ಅಂತ ಆಗುತ್ತೆ. ಆದರೆ ಅಗಸ್ತ ಮಹಾಮುನಿಗಳು ಅವರ ತಪೋಬಲದಿಂದ ಅವರು ಭೂಮಿ ಅಷ್ಟೇ ಭಾರ ಅಂತ. ಹಾಗೆ ಹಿಮಾಲಯದಲ್ಲಿ ಹೋಗುವಾಗ ಅವರು ಅಲ್ಲಿ ಒಂಥರ ಭೂಕಂಪ ಆದಂಗೆ ಆಗುತ್ತೆ. ಹಾಗಾಗಿ ಕಾಶಿ ವಿಶ್ವನಾಥ ದರ್ಶನ ಕೊಟ್ಟು ಅವನು ಕಲಶವನ್ನು ಕೊಟ್ಟು ನಿನ್ನ ಜನ್ಮಸ್ಥಳದಲ್ಲಿ ತಪಸ್ಸು ಮಾಡು, ನಿಮಗೆ ಅಲ್ಲಿ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಕಲಶವನ್ನು ಇಟ್ಟು ತಪಸ್ಸು ಮಾಡಿದಾಗ ಅದು ಕಲಶ ಉದ್ಭವ ಲಿಂಗಕ್ಕೆ ಕಲಶೇಶ್ವರ ಅಂತ. ಉದ್ಭವಲಿಂಗ ಒಂಥರ ಉದ್ಭವಲಿಂಗ ಒಂಥರ ಉತ್ತರಕ್ಕೆ ಬಾಗಿದೆ, ಮಕೋಡ ಇದು ಉತ್ಸವ ಮೂರ್ತಿ. ಓಕೆ ಓಕೆ. ಮೇನ್ ಒಳಗಡೆ ಅಲ್ಲಿದೆ ನಮಗೆಲ್ಲ 12 ತಿಂಗಳಿಗೆ ಒಂದು ಇದೆ, ಒಂದು ರಾತ್ರಿ ಆರು ತಿಂಗಳು ರಾತ್ರಿ ಆರು ತಿಂಗಳು ಹಾಗೆ ಉತ್ತರಾಯಣ ದಕ್ಷಿಣಾಯಣ ಅಂತ. ಹಾಗೆ ನಿತ್ಯ ಕಲ್ಯಾಣ ಕಾರ್ತಿಕ ಮಾಸ ಏಕಾದಶಿ ದಿವಸ ತುಳಸಿ ಕಲ್ಯಾಣ ತುಳಸಿ ಕಣ್ಣ ಹಿಂದಿನ ದಿವಸ ಕಾಶಿಯಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳು ಇಲ್ಲಿ ಕಳಸಲು ಇದೆ. ಬಿಂದು ಮಾಲಿ ಪಕ್ಕದಲ್ಲಿದೆ. ವೆರಿ ಓಲ್ಡ್ ಟೆಂಪಲ್. ಮೇಲ್ಗಡೆ ಎಲ್ಲ ಇದು ಬರ್ತಿದೆ ಶ್ಲೋಕಗಳ. ಸೊ ಓದಿ ಅಂತಂದ್ರು. ಇಲ್ಲಿ ಅದು ಉತ್ಸವ ಮೂರ್ತಿ, ಇದು ಉದ್ಭವ ಮೂರ್ತಿ. ಸಾರಿ, ಇದು ಓಕೆ 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 ಓಕೆ. ಓ, ಇಷ್ಟೊಂದು ದೊಡ್ಡದಾಗಿದೆ ನನಗೆ ಗೊತ್ತಿರಲಿಲ್ಲಪ್ಪ. ಉದ್ಭವ ಮೂರ್ತಿ ಗುರುಗಳು ಇದು ಒಳಗಡೆ. ಸೊ ಇದೇ ಮೇನ್ ಆಗಿ ಟೆಂಪಲ್ ಅಂತ. ಅದೆಲ್ಲ ಸ್ಟಾರ್ಟಿಂಗ್ ಉತ್ಸವ ಮೂರ್ತಿ, ಅದು ಸ್ಟಾರ್ಟಿಂಗ್ ತೋರಿಸಿದ್ದು. ಇದು ಉದ್ಭವ ಮೂರ್ತಿ ಅಂದರೆ ಸೆಲ್ಫ್ ಸ್ಕಲ್ಪ್ಟೆಡ್ ಆಗಿರೋದು. ಇದು ಗೂಡ್ ಕ್ಯಾಪ್ಚರ್ ಮಾಡ್ಕೋಕೆ ಆಗಲಿಲ್ಲ, ಬಟ್ ಸೂಪರ್ ಆಗಿದೆ ನೋಡೋಕ್ಕೆ ಮಾತ್ರ. ಟೈಮ್ ಲಾಪ್ಸ್ ಇಡೋಕೆ ಹೋಗಲಿಲ್ಲ ಟೆಂಪಲ್ ಇದನ್ನೆಲ್ಲ. ಸೊ ಆಚೆ ಬಂದು ನೋಡಿದ ತಕ್ಷಣ ಒಂದು ಸ್ವಲ್ಪ ಇತ್ತು, ಇವಾಗ ಅದು ಅದು ಕವರ್ ಆಗೋಯ್ತು ಸ್ವಲ್ಪ ಇದೆ. ಬಟ್ ಸೂಪರ್ ಮ್ಯಾನ್, ದ ಡೇ ವಾಸ್ ಸೂಪರ್. ಆಮೇಲೆ ಅಷ್ಟೇ ಇಲ್ಲಿಂದ ಕಳ್ಸಕ್ಕೆ ಹೋಗಿ, ಹೋ ಸಾರಿ, ಇಲ್ಲಿಂದ ಹೊರನಾಡಿಗೆ ಹೋಗಿ ಟೆಂಪಲ್ಗೆ ಹೋಗಿ ಮಲ್ಕೋ ಇವತ್ತು ನಾಳೆ. ಇಟ್ಸ್ ಅ ಬಿಗ್ ಡೇ, ಇಟ್ಸ್ ಅ ನ್ಯೂ ಡೇ ಆ್ಯಂಡ್ ಇಟ್ಸ್ ಅ ನ್ಯೂ ಲೈಫ್. ಸೊ ನೈಸ್, ಇಲ್ಲೇ ಎಂಡ್ ಮಾಡ್ತಾಯಿನಿ ಅಂತ ಅನ್ಕೋತಾಯಿನಿ ವ್ಲಾಗ್ನ. ಸೊ ಸೀ ಯು.